ನಮಸ್ಕಾರ, ಐ ಆಮ್ ಡಾಕ್ಟರ್ ರಾಧಮ್ಮ ಡಿಕೆ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್, ಬಂಗಾರಪೇಟೆ. ನಾನು ಈಗ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ ಒಂದು ಸೆಕೆಂಡ್ ಬಿಎನ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಇತಿಹಾಸದ ಒಂದು ಪತ್ರಿಕೆ, ಕರ್ನಾಟಕ ಸೊಸೈಟಿ ಎಕಾನಮಿ ಆ್ಯಂಡ್ ಕಲ್ಚರ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಬರುವಂತಹ ದಿ ಕೆಳದಿ ರೂಲರ್ಸ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಅದರಲ್ಲೂ ಶಿವಪ್ಪ ನಾಯಕನ ಶಿಸ್ತಿನ ಬಗ್ಗೆ ಇಲ್ಲಿ ಮಾತಾಡೋಣ. ಈ ಒಂದು ಕೆಳದಿಯ ನಾಯಕರ ಒಂದು ಕಂದಾಯ ನೀತಿಯನ್ನು ಕುರಿತು ಈಗ ನೋಡೋಣ. ಆ ಕಂದಾಯ ನೀತಿ ಯಾವ ರೀತಿಯಲ್ಲಿ ಇಲ್ಲಿ ಪ್ರಸ್ತುತ ಒಂದು ಸುಧಾರಣಾತ್ಮಕವಾದಂತಹ ಕಂದಾಯ ನೀತಿ ಆಗಿತ್ತು, ಶಿವಪ್ಪ ನಾಯಕನ ಶಿಸ್ತು ಅಂತ ಕರೆಯೋದಕ್ಕೆ ಏನು ಕಾರಣ, ಅದರ ಒಂದು ಸಾಧಕ ಬಾಧಕಗಳು, ಅದರ ಒಂದು ಮಹತ್ವವನ್ನು ತಿಳಿಯೋಣ. ನೋಡಿ ವಿದ್ಯಾರ್ಥಿಗಳೇ, ಕೆಳದಿಯ ನಾಯಕರು ಅಂತ ಬಂದಾಗ ನಾವು ಕೆಳದಿ ಅನ್ನೋದು ಒಂದು ಸಣ್ಣ ಒಂದು ಚಿಕ್ಕ ಸಂಸ್ಥಾನ ಅಂತ ನೋಡ್ತೀವಿ. ಆದರೂ ಸಹ ಈ ಒಂದು ಸಾಮ್ರಾಜ್ಯ ಒಂದು ಸಣ್ಣ ಚಿಕ್ಕದಾದಂತಹ ಒಂದು ಏನು ಸಂಸ್ಥಾನ ಆದರೂ ಸಹ ಭೂ ಸುಧಾರಣೆಗಳಲ್ಲಿ ಇವರು ತಂದಂತಹ ಒಂದು ಸುಧಾರಣೆಗಳು ಅಜರಾಮರವಾಗಿದ್ದಾವೆ, ಮತ್ತು ಇವರು ಮಾಡಿದಂತಹ ಸಾಧನೆಗಳು ಒಂದು ಗಮನಾರ್ಹವಾಗಿದ್ದಾವೆ ಅಂತ ನೋಡ್ತೀವಿ. ಕಾರಣ ಏನಪ್ಪ ಅಂದರೆ, ಇವರ ಒಂದು ಕಂದಾಯ ನೀತಿಗಳಲ್ಲಿ ಇದ್ದಂತಹ ರೈತರ ಬಗೆಗಿನ ಕಾಳಜಿ ಅಂತ ನೋಡ್ತೀವಿ. ಮತ್ತು ಇವರಿಗೆ ಇಲ್ಲಿ ಒಂದು ಸ್ಪಷ್ಟತೆ ಅರ್ಥ ಆಗಿತ್ತು, ರೈತರ ಸಂತೃಪ್ತಿಯೇ ಸಾಮ್ರಾಜ್ಯದ ಯಶಸ್ಸಿಗೆ ಕಾರಣ ಅನ್ನೋ ಒಂದು ಮಹತ್ವವನ್ನು ಇಲ್ಲಿ ಅರ್ತುಕೊಂಡಿದ್ರು. ಹಾಗಾಗಿನೇ ಕೆಳದಿಯ ರಾಜ ಮಹಾರಾಜರು ಪ್ರಜೆಗಳ ಜೀವನಾಧಾರವಾದಂತಹ ಕೃಷಿಯ ವಿಸ್ತರಣೆಗಾಗಿ ಕೃಷಿಯ ಒಂದು ಏನು ವಿಶೇಷವಾದಂತಹ ಒಂದು ಸವಲತ್ತುಗಳನ್ನು ಒದಗಿಸಿಕೊಡ್ತಾರೆ. ಹಾಗಾಗಿ ಈ ಒಂದು ಕೃಷಿ ವಿಸ್ತರಣೆಗೆ ಇಲ್ಲಿ ಆದ್ಯತೆಯನ್ನು ನೀಡಿದ್ರು ಅಂತ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಕೆಳದಿಯ ನಾಯಕರಿಗೆ ಸಂಬಂಧಿಸಿದ ಹಾಗೆ ನಾವು ಒಂದು ಹಿನ್ನೆಲೆಯನ್ನು ತಿಳಿಯೋದೇ ಆದರೆ, ನೋಡಿ, ಕೆಳದಿಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರವಾದಂತಹ ಒಂದು ಸಾಮ್ರಾಜ್ಯ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದಂತಹ ಕೆಳದಿಯ ನಾಯಕರು ಅವರ ಒಂದು ಅವನತಿಯ ನಂತರ ತಮ್ಮದೇ ಆದಂತಹ ಸ್ವತಂತ್ರ ಆಳ್ವಿಕೆಗೆ ಕರೆಯನ್ನು ನೀಡಿದ್ರು ಅಂತ ನೋಡ್ತೀವಿ. ಇವರ ರಾಜ್ಯವನ್ನ ಇಲ್ಲಿ ಏನು ಕೆಳದಿಯ ನಾಯಕರು ಅಂತಾನೆ ಕರೀತಾರೆ, ಅಥವಾ ಹಿಕ್ಕೇರಿಯ ನಾಯಕರು ಅಂತ ಕರೀತಾರೆ. ಕೆಳದಿ ಹಿಕ್ಕೇರಿ ಅನ್ನೋ ಒಂದು ಸಂಸ್ಥಾನ ಅಂತಾನೆ ಇದನ್ನ ಪರಿಗಣಿಸೋದನ್ನ ನೋಡ್ತೀವಿ. ಇಂತಹ ಒಂದು ಸಾಮ್ರಾಜ್ಯದ ಒಂದು ಸಂಸ್ಥಾಪನೆಯ ಮೂಲ ಪುರುಷರು ಯಾರಪ್ಪ ಅಂದ್ರೆ ಚೌಡಪ್ಪ ನಾಯಕ ಮತ್ತು ಭದ್ರಪ್ಪ ನಾಯಕ ಅಂತ ನೋಡ್ತೀವಿ. ಈ ಚೌಡಪ್ಪ ನಾಯಕ ಮತ್ತು ಭದ್ರಪ್ಪ ನಾಯಕ ಅನ್ನೋ ವೀರಶೈವ ಸಹೋದರರು ಈ ಒಂದು ಕ್ರಿಸ್ತ ಶಕ 1499ರಲ್ಲಿ ಕೆಳದಿ ಸಂಸ್ಥಾನವನ್ನ ಸ್ಥಾಪನೆ ಮಾಡಿದ್ರು. ಇವರನ್ನ ಒಳಗೊಂಡಂತೆ ಸುಮಾರು 16 ರಾಜ ಮಹಾರಾಜರು ಈ ಕೆಳದಿಯ ಸಂಸ್ಥಾನದಲ್ಲಿ ಆಳ್ವಿಕೆಯನ್ನ ಮಾಡಿ ಹೋಗಿದ್ದಾರೆ ಅಂತ ನಾವು ನೋಡ್ತೀವಿ. ಇವರ ರಾಜಧಾನಿಗಳಾಗಿ ನಾವು ಹಿಕ್ಕೇರಿ, ಕೆಳದಿ ಮತ್ತು ಭುವನಗಿರಿಗಳನ್ನ ಬಿದನೂರು ಅವುಗಳು ಇವರ ಒಂದು ಇತರೆ ರಾಜಧಾನಿಗಳು ಆಗಿತ್ತು ಅಂತ ನಾವು ನೋಡ್ಬೋದು. ಅಂದರೆ ಕೆಳದಿಯ ಭೂಕಂದಾಯ ನೀತಿ ಅಂತ ನಾವು ನೋಡ್ತೀವಿ. ಈ ಕೆಳದಿಯ ಭೂಕಂದಾಯ ನೀತಿ ಶಿವಪ್ಪ ನಾಯಕನ ಒಂದು ಆಳ್ವಿಕಾ ಅವಧಿಗೂ ಮೊದಲೇ ಒಂದು ವ್ಯವಸ್ಥಿತವಾದಂತಹ ಒಂದು ಭೂಕಂದಾಯ ನೀತಿ ಅನ್ನೋದು ಇತ್ತು ಅಂತ ನೋಡ್ತೀವಿ. ಆದರೂ ಸಹ ಅಂತಹ ಒಂದು ರಾಜಕೀಯ ಸ್ಥಿರತೆಗೆ ರೈತರ ಸಂತೃಪ್ತಿ ಅನ್ನೋದು ಅಗತ್ಯ ಅಂತ ಇಲ್ಲಿ ಪರಿಗಣಿಸಿದಂತಹ ಕೆಳದಿಯ ನಾಯಕರು ರೈತರ ಪರವಾಗಿ ರೈತರ ಹಿತಚಿಂತನೆಯನ್ನು ಬಯಸಿ ಅವರ ಒಂದು ಅನುಕೂಲಕ್ಕೆ ತಕ್ಕ ಅಂತೆ ಇರುವಂತಹ ಭೂಕಂದಾಯ ನೀತಿಯನ್ನು ಜಾರಿಗೆ ತರ್ತಾರೆ. ಓಕೆನಾ? ಇಂತಹ ಒಂದು ಭೂಕಂದಾಯ ನೀತಿಯನ್ನು ನಾವು ಶಿವಪ್ಪ ನಾಯಕನ ಶಿಸ್ತು ಅಂತ ಕರಿತೀವಿ. ಆದರೆ ಈ ಮೊದಲೇ ಭೂಕಂದಾಯ ನೀತಿಗಳು ಇರಲಿಲ್ವಾ ಅಂತ ನೋಡೋದೇ ಆದರೆ ಇತ್ತು. ಈ ಒಂದು ಕೆಳದಿಯ ರಾಜರು ಶಿವಪ್ಪ ನಾಯಕರಿಗೆ ಮೊದಲು ಪ್ರಮುಖವಾಗಿ 4 ಭೂಕಂದಾಯ ನೀತಿಗಳನ್ನು ಅನುಸರಣೆ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಈ 4 ಭೂಕಂದಾಯ ನೀತಿಗಳನ್ನು ಅನುಸರಣೆ ಮಾಡ್ತಾ ಇದ್ರು. ಅಂತಹ 4 ಭೂಕಂದಾಯ ನೀತಿಗಳಲ್ಲಿ ಫಸ್ಟ್ ಒನ್ ನೋಡಿ, ನೇಗಿಲು ಆಧಾರಿತ ಕಂದಾಯ ಅಂತ ನೋಡ್ತೀವಿ. ಅಂದರೆ ನೇಗಿಲು ಆಧಾರಿತ ಕಂದಾಯದ ನಿಗದಿ ಅಂತ ನೋಡ್ತೀವಿ. ಇಲ್ಲಿ ಒಂದು ಕುಟುಂಬ ಹೊಂದಿರುವಂತಹ ನೇಗಿಲುಗಳ ಸಂಖ್ಯೆಯನ್ನ ಆಧರಿಸಿ, ಒಂದು ಕುಟುಂಬದ ನೇಗಿಲುಗಳ ಸಂಖ್ಯೆಯನ್ನ ಆಧರಿಸಿ ಕಂದಾಯವನ್ನ ನಿಗದಿಪಡಿಸುವಂತಹ ಪದ್ಧತಿಯನ್ನೇ ನೇಗಿಲು ಆಧಾರಿತ ಕಂದಾಯ ನಿಗದಿ ಅಂತ ಕರಿತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ನೇಗಿಲಿಗೆ 2 ಕಾಸು ಕಂದಾಯ ಅಂತ ನಿಗದಿಪಡಿಸ್ತಾ ಇದ್ರು. ಆ ಒಂದು ಮತ್ತೆ ಈ ಒಂದು ತೆರಿಗೆಯನ್ನ ಕುಳ ಅಂತಲೂ ಕರೀತಾ ಇದ್ರು. ಕುಳ ಅಂದ್ರೆ ಮಲೆನಾಡಿನಲ್ಲಿ ಜಮೀನ್ದಾರರನ್ನ ಕುಳ ಅಂತ ಇಲ್ಲಿ ಕರೀತಾ ಇದ್ರು ಅಂತ ನಾವು ನೋಡ್ತೀವಿ. ಆದರೂ ಇಂಥ ಒಂದು ನೇಗಿಲು ಆಧಾರಿತ ಕಂದಾಯ ಪದ್ಧತಿ ಅನ್ನೋದು ಹೆಚ್ಚಾಗಿ ಜಾರಿಯಲ್ಲಿ ಇದ್ದಿದ್ದು ಈ ಒಂದು ಕೆಳದಿಯ ಸಾಮ್ರಾಜ್ಯದ ಸೊರಬ, ತೀರ್ಥಹಳ್ಳಿ, ಗೋಕರ್ಣ ಮೊದಲಾದ ಒಂದು ಭಾಗಗಳಲ್ಲಿ ಏನು ಈ ಒಂದು ನೇಗಿಲು ಆಧಾರಿತ ಕಂದಾಯ ಪದ್ಧತಿ ಅನ್ನೋದು ಇತ್ತು ಅಂತ ನಾವು ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಒಂದು ನೋಡಿ,
ಕೆಳದಿಯ ರಾಜರ ಮತ್ತೊಂದು ಭೂಕಂದಾಯ ಪದ್ಧತಿ ಅಂದ್ರೆ ರಾಯರೇಖಾ ನಿಗದಿ ಅಂತ ನೋಡ್ತೀವಿ ರಾಯರೇಖಾ ನಿಗದಿ ಅಂತ ನೋಡ್ತೀವಿ ವಿಜಯನಗರ ಕಾಲದಲ್ಲಿ ಇದ್ದಂತಹ ರಾಯರೇಖಾ ನಿಗದಿಯನ್ನ ಕೆಲವು ಪ್ರಾಂತ್ಯಗಳಲ್ಲಿ ಯಥಾವತ್ತಾಗಿ ಹಾಗೆ ಮುಂದುವರಿಸುತ್ತಾರೆ ಹಾಗಾಗಿನೇ ಇದನ್ನೇ ರಾಯರೇಖಾ ನಿಗದಿ ಅಂತ ಇಲ್ಲಿ ಕರೀತಾರೆ ಅಂತ ನೋಡ್ತೀವಿ ಅಂದ್ರೆ ಇಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅಕ್ಕೆ ಒಳಪಟ್ಟಂತಹ ಈ ಒಂದು ಕೆಳದಿಯ ನಾಯಕರು ಅವರಲ್ಲಿದ್ದಂತಹ ಕಂದಾಯ ಪದ್ಧತಿಯನ್ನೇ ಹಾಗೆ ಮುಂದುವರಿಸಿದ್ರು ಹಾಗಾಗಿ ವಿಜಯನಗರ ಕಾಲದಲ್ಲಿ ಎಲ್ಲೆಲ್ಲಿ ರಾಯರೇಖಾ ಪದ್ಧತಿ ಅನ್ನೋದು ಜಾರಿಯಲ್ಲಿತ್ತು ಅಲ್ಲಿ ಕೆಳದಿಯ ಒಂದು ಆಳ್ವಿಕಾ ಅವಧಿಯಲ್ಲೂ ಸಹ ಆ ಪ್ರಾಂತ್ಯಗಳಲ್ಲಿ ರಾಯರೇಖಾ ಪದ್ಧತಿಯನ್ನೇ ಮುಂದುವರಿಸಿದ್ರು ಅಂತ ನೋಡ್ತೀವಿ ಇಲ್ಲಿ ವಿಶೇಷವಾಗಿ ನಾವು ನೋಡೋದು ಒಂದು ಗ್ರಾಮವನ್ನ ಘಟಕ ಅಂತ ಸ್ವೀಕರಿಸಲಾಯಿತು ಒಂದು ಗ್ರಾಮವನ್ನ ಒಂದು ಘಟಕ ಅಂತ ಪರಿಗಣಿಸಲಾಯಿತು ಒಂದು ಹಳ್ಳಿಗೆ ಒಟ್ಟಾರೆ ಸಾಮೂಹಿಕವಾಗಿ 67.5 ಗದ್ಯಾಣ ಕಂದಾಯ ಅಂತ ನಿಗದಿಗೊಳಿಸಲಾಗಿತ್ತು ಅಂತ ನೋಡ್ತೀವಿ ಇಡೀ ಒಂದು ಗ್ರಾಮವನ್ನ ಸಾಮೂಹಿಕವಾಗಿ ಒಂದು ಕಂದಾಯದ ಘಟಕ ಅಂತ ನಿರ್ಧಾರ ಮಾಡಿ ಆ ಒಂದು ಕಂದಾಯದ ನಿಗದಿ ಅಥವಾ ಕಂದಾಯದ ಘಟಕಕ್ಕೆ ಒಟ್ಟಾರೆ 67.5 ಗದ್ಯಾಣವನ್ನ ಕಂದಾಯವಾಗಿ ನಿಗದಿಪಡಿಸಿದ್ದನ್ನ ನಾವು ನೋಡ್ತೀವಿ ಮತ್ತೆ ಇನ್ನೊಂದು ಗ್ರಾಮದಲ್ಲಿ ಕೆಲವು ಶಾಸನಗಳಲ್ಲಿ ಉಲ್ಲೇಖ ಆಗಿರುವಂತೆ ಇನ್ನೊಂದು ಗ್ರಾಮದ ತೆರಿಗೆ 40 ಗದ್ಯಾಣವಾಗಿತ್ತು ಅಂತ ಶಾಸನಗಳಲ್ಲಿ ಉಲ್ಲೇಖವಾಗಿರೋದನ್ನ ನಾವು ನೋಡ್ತೀವಿ ಅಂದ್ರೆ ಹಳ್ಳಿಯಿಂದ ಹಳ್ಳಿಗೆ ಇಲ್ಲಿ ಏನು ವ್ಯತ್ಯಾಸ ಇರೋದನ್ನ ಕಂದಾಯದ ಪದ್ಧತಿಯಲ್ಲಿ ವ್ಯತ್ಯಾಸ ಇರೋದನ್ನ ನಾವು ಕಾಣಬಹುದು ಓಕೆನಾ ನೆಕ್ಸ್ಟ್ ಒನ್ ನೋಡಿ ಕೆಳದಿಯ ಒಂದು ಪ್ರಾಂತ್ಯಗಳಲ್ಲಿ ಇದ್ದಂತಹ ಮತ್ತೊಂದು ರೀತಿಯ ಒಂದು ಕಂದಾಯ ಪದ್ಧತಿ ಅಂದ್ರೆ ಮೂರನೇದು ಬೀಜದ ಒಂದು ವರದಿ ಅಥವಾ ಬೀಜಾವರಿ ಅಥವಾ ಬಿತ್ತನೆ ಬೀಜ ಆಧಾರದ ಒಂದು ಕಂದಾಯದ ನಿಗದಿ ಅಂತ ನೋಡ್ತೀವಿ ಬೀಜಾವರಿ ಅಥವಾ ಬಿತ್ತನೆ ಬೀಜ ಆಧಾರದ ನಿಗದಿ ಅಂತ ನೋಡ್ತೀವಿ ಇಲ್ಲಿ ಭೂಮಿಗೆ ಅಂದ್ರೆ ಈ ಒಂದು ಕೆಳದಿ ರಾಜರು ಬೀಜಾವರಿ ಪದ್ಧತಿಯನ್ನ ನಿಗದಿಪಡಿಸೋದಕ್ಕೆ ಇಲ್ಲಿ ಮುಂದಾಗ್ತಾರೆ ಇದರ ಪ್ರಕಾರ ಒಂದು ಭೂಮಿಗೆ ಎಷ್ಟು ಬಿತ್ತನೆ ಬೀಜ ಬೇಕು ಒಂದು ಭೂಮಿಗೆ ಎಷ್ಟು ಬಿತ್ತನೆ ಬೀಜ ಬೇಕು ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಕಂದಾಯವನ್ನ ನಿಗದಿಪಡಿಸಲಾಯಿತು ಅಂತ ನೋಡ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಕಂಡುಗ ಭತ್ತದ ಬಿತ್ತನೆ ಮಾಡುವ ಸಾಮರ್ಥ್ಯವಿರುವಂತಹ ಒಂದು ಪ್ರದೇಶದ ಗದ್ದೆಗೆ ಒಂದು ಹಣ ತೆರಿಗೆಯನ್ನ ವಿಧಿಸಲಾಗಿತ್ತು ಅಂತ ನೋಡ್ತೀವಿ ಒಂದು ಕಂಡುಗ ಭತ್ತದ ಬಿತ್ತನೆಯನ್ನ ಸಾಮರ್ಥ್ಯ ಬಿತ್ತನೆ ಮಾಡುವಂತಹ ಸಾಮರ್ಥ್ಯವಿರುವಂತಹ ಭೂಮಿಯ ಮೇಲೆ ಏನು ಒಂದು ಹಣ ತೆರಿಗೆಯನ್ನ ಅಥವಾ ಕಂದಾಯವನ್ನ ನಿಗದಿಪಡಿಸಲಾಗಿತ್ತು ಅಂತ ನೋಡ್ತೀವಿ ಓಕೆನಾ ಒಂದು ಕಂಡುಗ ಭತ್ತ ಅಂದ್ರೆ ಒಂದು ಸುಮಾರು 50 ಸೇರು ಅಂತ ನೋಡ್ತೀವಿ 50 ಸೇರು ಭತ್ತವನ್ನ ಬಿತ್ತನೆ ಮಾಡುವಂತಹ ಜಾಗಕ್ಕೆ ಒಂದು ಹಣ ಒಂದು ಕಂದಾಯ ಅಂತ ನಿಗದಿಪಡಿಸಲಾಗಿತ್ತು ಓಕೆನಾ ಹಾಗೇನೇ ಈ ಒಂದು ಸುಮಾರು 2.5 ಕಂಡುಗ ಬಿತ್ತನೆ ಮಾಡುವಂತಹ ಒಂದು ಭೂಮಿಯ ಮೇಲೆ 15 ಕಂಡುಗ ಭತ್ತವನ್ನ ಕಡ್ಡಾಯವಾಗಿ ನೀಡಬೇಕಾಗಿತ್ತು ಅಂತ ನೋಡ್ತೀವಿ ಅಥವಾ ಇಲ್ಲಿ ಈ ಒಂದು ಕೆಳದಿಯಲ್ಲಿ ಎರಡು ರೀತಿಯ ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು ಒಂದು ಏನಪ್ಪ ಅಂದ್ರೆ ಹಣದ ಮೂಲಕ ಮತ್ತೊಂದು ವಸ್ತುವಿನ ರೂಪದಲ್ಲಿ ಅಂತ ನೋಡ್ತೀವಿ ತಾವು ಬೆಳೆದಂತಹ ವಸ್ತುಗಳನ್ನ ಯಥಾವತ್ತಾಗಿ ಹಾಗೆ ಕೊಡೋದಕ್ಕೂ ಅವಕಾಶ ಇತ್ತು ಅಂತ ನಾವು ನೋಡ್ತೀವಿ ಹಾಗಾಗಿನೇ ಈ ರೀತಿ ವರಹ ಮತ್ತು ಹಣಗಳಂತೆ ಇಲ್ಲಿ ಕಂದಾಯವನ್ನ ಇಲ್ಲಿ ಪಡಿತಾ ಇದ್ರು ಹಾಗಾಗಿ ವಸ್ತು ಮತ್ತು ಹಣದ ರೂಪದಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅಂತ ನೋಡ್ತೀವಿ ಒಟ್ಟಾರೆ ರಾಜರು ಈ ಒಂದು ಹಣ ಇದೇನು ಕಂದಾಯವನ್ನು ನಿಗದಿ ಮಾಡಬೇಕಾದ್ರೆ ಅಲ್ಲಿನ ಮಣ್ಣಿನ ಫಲವತ್ತತೆಯನ್ನ ಓಕೆನಾ ಅಲ್ಲಿನ ಮಣ್ಣಿನ ಫಲವತ್ತತೆಯನ್ನ ಮತ್ತೆ ಉತ್ಪನ್ನದ ಮೌಲ್ಯವನ್ನ ಉತ್ಪನ್ನದ ಒಂದು ಬೆಲೆಯನ್ನ ಮತ್ತೆ ಮಾರುಕಟ್ಟೆ ಬೆಲೆಯನ್ನ ಮತ್ತೆ ನೀರಾವರಿ ಸೌಲಭ್ಯಗಳನ್ನ ಆಧಾರವಾಗಿಟ್ಕೊಂಡೆ ಕಂದಾಯವನ್ನ ಇಲ್ಲಿ ನಿಗದಿಪಡಿಸ್ತಾ ಇದ್ರು ಅಂತ ನೋಡ್ತೀವಿ ಓಕೆನಾ ಇದು ಬೀಜಾವರಿ ಅಥವಾ ಬಿತ್ತನೆ ಬೀಜ ಆಧಾರದ ನಿಗದಿ ಅಂತ ಕರಿತೀವಿ ನೆಕ್ಸ್ಟ್ ಒನ್ ನೋಡಿ ಶಿವಪ್ಪ ನಾಯಕನ ಶಿಸ್ತು ನಿಗದಿ ಅಂತ ನೋಡ್ತೀವಿ ಶಿವಪ್ಪ ನಾಯಕ ಕೆಳದಿಯ ಅರಸರಲ್ಲೇ ಪ್ರಖ್ಯಾತ ಪ್ರಸಿದ್ಧ ಇಲ್ಲಿ ದಕ್ಷ ಆಡಳಿತಗಾರ ಇವರೊಬ್ಬ ಪರಾಕ್ರಮಿ ರಾಜನಾಗಿದ್ದ ಹಾಗಾಗಿ ಇತಿಹಾಸದಲ್ಲಿ ಐತಿಹಾಸಿಕ ಒಂದು ಏನೋ ಮಹತ್ವದ ಸ್ಥಾನವನ್ನ ಗಳಿಸ್ಕೊಂಡಿದ್ದಾರೆ ಶಿವಪ್ಪ ನಾಯಕನ ಶಿಸ್ತು ಅಂತಾನೆ ಇವರ ಭೂಕಂದಾಯ ಸುಧಾರಣೆಗಳಿಗೆ ಇಲ್ಲಿ ಏನು ಪರ್ಯಾಯ ಪದವಾಗಿ ಬಳಕೆ ಮಾಡ್ತೀವಿ ಅಷ್ಟೊಂದು ಉತ್ಕೃಷ್ಟವಾದಂತಹ ಉತ್ತಮವಾದಂತಹ ಸರ್ವಕಾಲಕ್ಕೂ ಸರ್ವರಿಗೂ ಅನುಗುಣವಾಗುವಂತಹ ಒಂದು ಕಂದಾಯ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಹಾಗಾಗಿನೇ ಶಿವಪ್ಪ ನಾಯಕನ ಶಿಸ್ತು ಅಂತ ಇದನ್ನ ನಾವು ಕರಿತೀವಿ ಅಂತ ನೋಡ್ತೀವಿ ಹಾಗಾದ್ರೆ ಈ ಒಂದು ಶಿಸ್ತು ಶಿವಪ್ಪ ನಾಯಕ ಶಿಸ್ತು ಅನ್ನೋ ಒಂದು ಭೂ ಕಂದಾಯ ಅಥವಾ ಸುಧಾರಣೆಗೆ ಹೆಸರಾಗಿದ್ರು ಹಾಗಾಗಿ ಇದನ್ನ ನೋಡಿ ಅಲ್ಲಿನ ಮಣ್ಣಿನ ಗುಣಮಟ್ಟ
उत्पन्न मौल्य मारुकट्टेय बेले नीरावरी सौलभ्य आधार कंदायवन्न निगदि पड़स्ता अंद्रे सरासरी उत्पन्न आधार मेले कंदायवन्न निगदि पड़स्ता शिवप्प नायकन शिस्तु अंत करीतीवि अंत नोड्ती होट्टरे कंदाय व्यवस्थेयन्न इंत कंदाय व्यवस्थेयन्न शिवप्प नायकन शिस्तु अंत करीतारे इंत कंदाय व्यवस्थे अथवा शिवप्प नायकन शिस्तिनल्लि प्रमुखवागि एरडु रीतिया ओंदु एरडु लक्षणगळन्न नावु नोड्ती आ ओंदु एरडु रीतिय लक्षणगळल्लि फस्ट वन नोडि ಇವೊಂದು ಭೂಮಿಯ ವರ್ಗೀಕರಣ ಒಂದು ಓಕೆನಾ ಮತ್ತೊಂದು ಕಂದಾಯ ನಿಷ್ಕರ್ಷೆ ಅಂತ ಕರೀತೀವಿ ಶಿವಪ್ಪ ನಾಯಕನ ಭೂಕಂದಾಯ ನೀತಿಯಲ್ಲಿ ಪ್ರಮುಖವಾಗಿ ಎರಡು ಲಕ್ಷಣಗಳನ್ನು ನಾವು ನೋಡ್ತೀವಿ ಆ ಎರಡು ಲಕ್ಷಣಗಳಲ್ಲಿ ಫಸ್ಟ್ ಒಂದು ಭೂಮಿಗಳ ವರ್ಗೀಕರಣ ಅಂತ ಮತ್ತೊಂದು ಕಂದಾಯದ ನಿಷ್ಕರ್ಷೆ ಅಂತ ಕರೀತೀವಿ ಅದರಲ್ಲಿ ಫಸ್ಟ್ ಒಂದು ನೋಡಿ ಭೂಮಿಗಳ ವರ್ಗೀಕರಣ ಅಂತ ನಾವು ನೋಡ್ತೀವಿ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ಸ್ ಅಂತ ನೋಡ್ತೀವಿ ಇಲ್ಲಿ ಶಿವಪ್ಪ ನಾಯಕನ ಒಂದು ಇದರಲ್ಲಿ ಮಣ್ಣಿನ ಫಲವತ್ತತೆಯನ್ನ ಮತ್ತು ನೀರಾವರಿ ಸೌಲಭ್ಯ ಮಾರುಕಟ್ಟೆ ಬೆಲೆಗಳನ್ನ ಆಧರಿಸಿ ಭೂಮಿಯನ್ನ ಒಟ್ಟಾರೆ ಐದು ಭಾಗಗಳಾಗಿ ವರ್ಗೀಕರಣ ಮಾಡುತ್ತಾರೆ ವಿಭಾಗ ಮಾಡುತ್ತಾರೆ ಈ ಐದು ಭಾಗಗಳಾಗಿ ವಿಭಾಗ ಮಾಡಿದ್ದು ಯಾವ ಆಧಾರದ ಮೇರೆಗೆ ಅಂದ್ರೆ ಅಲ್ಲಿನ ಮಣ್ಣಿನ ಫಲವತ್ತತೆ ನೀರಾವರಿ ಸೌಲಭ್ಯ ಮಾರುಕಟ್ಟೆ ಬೆಲೆಗಳನ್ನ ಆಧರಿಸಿ ಐದು ಭಾಗಗಳಾಗಿ ವಿಭಾಗ ಮಾಡಿದ್ರು ಅಂತ ನೋಡ್ತೀವಿ ಓಕೆನಾ ಅಂತ ಐದು ಭಾಗಗಳಲ್ಲಿ ನೋಡಿ ಫಸ್ಟ್ ಅನ್ನು ಉತ್ತಮ ಭೂಮಿ ಅಂತ ಕರೀತೀವಿ ಈ ಉತ್ತಮ ಭೂಮಿ ಏನಪ್ಪಾ ಅಂದ್ರೆ ಇಲ್ಲಿ ಉತ್ತಮ ಭೂಮಿ ಅಂತ ಅದೇ ಹೇಳ್ತಾ ಇದೆ ಉತ್ತಮ ಫಲವತ್ತತೆಯ ಭೂಮಿ ಅಂತ ಅಲ್ವಾ ಉತ್ತಮ ಫಲವತ್ತತೆಯ ಭೂಮಿ ಅಂತ ನೋಡ್ತೀವಿ ಮತ್ತೆ ನೀರಾವರಿ ಸೌಲಭ್ಯ ಅನ್ನೋದು ಸರ್ವ ಕಾಲದಲ್ಲೂ ಸಹ ನೀರಾವರಿ ಸೌಲಭ್ಯವನ್ನ ಹೊಂದಿರುವಂತಹ ಫಲವತ್ತಾದ ಭೂಮಿ ಆಗಿದೆ ಓಕೆನಾ ಇದರ ವಾರ್ಷಿಕ ಆದಾಯವನ್ನ ಅಥವಾ ಕಂದಾಯವನ್ನ ಇಲ್ಲಿ 1 ಎಕರೆಗೆ 1 ಎಕರೆಗೆ 2 ರಿಂದ 28 ಆನೆ ಕಾಸು ಅಂತ ನಿರ್ಧಾರ ಮಾಡಿದ್ರು 2 ರಿಂದ 28 ಆನೆ ಕಾಸು ಅಂತ ಹೇಳಿ ನಿರ್ಧಾರ ಮಾಡಿದ್ರು ವಸ್ತುವಿನ ರೂಪದಲ್ಲಿ 1.5 ಕಂಡುಗ ಭತ್ತಕ್ಕೆ ಅಂತ ನೋಡ್ತೀವಿ 1.5 ಕಂಡುಗ ಭತ್ತಕ್ಕೆ ಈ ರೀತಿ ಕಂದಾಯವನ್ನ ನಿಗದಿಪಡಿಸಿದ್ರು ಅಂತ ನೋಡ್ತೀವಿ ಓಕೆನಾ ನೆಕ್ಸ್ಟ್ ಒನ್ ನೋಡಿ ಉತ್ತಮ ಭೂಮಿಯ ನಂತರ ಮಧ್ಯಮ ಭೂಮಿ ಅಂತ ನೋಡ್ತೀವಿ ಮಧ್ಯಮ ಭೂಮಿ ಅಂದಾಗ ಇದು ಸಹ ಉತ್ತಮ ಫಲವತ್ತತೆಯನ್ನ ಹೊಂದಿತ್ತು ಆದರೆ ಸರ್ವಕಾಲದಲ್ಲೂ ನೀರಾವರಿ ಸೌಲಭ್ಯ ಇರಲಿಲ್ಲ ಮಳೆಯನ್ನ ಆಧರಿಸಿರುವಂತ ಮರಳು ಮಿಶ್ರಿತ ಕೆಂಪು ಮಣ್ಣಿನ ಭೂಮಿ ಮಳೆಯನ್ನ ಆಧರಿಸಿರುವಂತ ಉತ್ತಮ ಫಲವತ್ತತೆಯ ಮರಳು ಮಿಶ್ರಿತ ಕೆಂಪು ಮಣ್ಣಿನ ಭೂಮಿ ಮಧ್ಯಮ ಭೂಮಿ ಇದರ ವಾರ್ಷಿಕ ಕಂದಾಯದ ಒಂದು ಇದನ್ನ 2 ರಿಂದ 10 ಆನೆ ಕಾಸು ಅಂತ ನಿರ್ಧಾರ ಮಾಡಲಾಗುತ್ತೆ 2 ರಿಂದ 10 ಆನೆ ಕಾಸು ಅಂತ ನಿರ್ಧಾರ ಮಾಡಲಾಗುತ್ತೆ ಅಂತ ನೋಡ್ತೀವಿ ಓಕೆನಾ ನೆಕ್ಸ್ಟ್ ಒನ್ ನೋಡಿ ಕನಿಷ್ಠ ಭೂಮಿ ಅಂತ ನೋಡ್ತೀವಿ ಈ ಕನಿಷ್ಠ ಭೂಮಿ ಅಂತ ಬಂದಾಗ ಕಡಿಮೆ ಫಲವತ್ತತೆಯನ್ನ ಹೊಂದಿದೆ ಮತ್ತೆ ಕಡಿಮೆ ಮಳೆಯಾಗುವಂತ ತೇವಾಂಶವನ್ನ ಹೊಂದುವಂತ ಒಂದು ಕಪ್ಪು ಮಣ್ಣಿನ ಭೂಮಿಯೇ ಈ ಒಂದು ಕನಿಷ್ಠ ಭೂಮಿ ಅಂತ ನೋಡ್ತೀವಿ ಕಡಿಮೆ ಫಲವತ್ತತೆ ಕಡಿಮೆ ಮಳೆ ಮತ್ತು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತ ಕಪ್ಪು ಮಣ್ಣು ಇಲ್ಲಿ ಇರೋದನ್ನ ನೋಡ್ತೀವಿ ಮತ್ತೆ ಇದರ ಕಂದಾಯವನ್ನ ನಿಗದಿಪಡಿಸಬೇಕಾದ್ರೆ ನೋಡಿ 1.5 ಇಂದ 8 ಆನೆ ಕಾಸು ಅಂತ ನಿರ್ಧಾರ ಮಾಡ್ತಾರೆ 1.5 ಆನೆ ಕಾಸಿನಿಂದ 8 ಆನೆ ಕಾಸು ಅಂತ ಹೇಳಿ ಇಲ್ಲಿ ನಿರ್ಧಾರ ಮಾಡ್ತಾರೆ ಅಂತ ನಾವು ನೋಡ್ತೀವಿ ಓಕೆನಾ ನೆಕ್ಸ್ಟ್ ಒನ್ ನೋಡಿ ಹದಮ ಭೂಮಿ ಅಂತ ನೋಡ್ತೀವಿ ಈ ಹದಮ ಭೂಮಿ ಅಂತ ಬಂದಾಗ ಕಡಿಮೆ ಮಳೆಯಾಗುವಂತ ಕಲ್ಲು ಬಂಡೆಗಳಿಂದ ಕೂಡಿರುವ ಭೂಮಿ ಕಡಿಮೆ ಮಳೆಯಾಗುವಂತ ಕಲ್ಲು ಬಂಡೆಗಳಿಂದ ಕೂಡಿರುವ ಭೂಮಿ ಹಾಗಾಗಿ ಇಲ್ಲಿ ಇವೊಂದು ಅಂದಾಜು ವಾರ್ಷಿಕವಾಗಿ 2 ಕಾಸನ್ನ ಕಂದಾಯವಾಗಿ ನಿಗದಿಪಡಿಸ್ತಾ ಇದ್ದರು ಅಂದ್ರೆ ಇಲ್ಲಿ ಅಷ್ಟೊಂದು ಕೃಷಿ ಚಟುವಟಿಕೆಗಳು ಆ ಉತ್ತಮವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇದು ಅದಮ ಭೂಮಿ ಅಂತಾನೆ ಕರೀತೀವಿ ನೆಕ್ಸ್ಟ್ ಒನ್ ನೋಡಿ ಲಾಸ್ಟ್ ಒನ್ ಫಿಫ್ತ್ ಒನ್ ಭೂಮಿಯ ವರ್ಗೀಕರಣದಲ್ಲಿ ಲಾಸ್ಟ್ ಒನ್ ಹದಮದಮ ಭೂಮಿ ಅಂತ ನೋಡ್ತೀವಿ ಹದಮದಮ ಭೂಮಿ ಅಂತ ನೋಡ್ತೀವಿ ಈ ಹದಮದಮ ಭೂಮಿ ಅಂದ್ರೆ ಸಮುದ್ರದಿಂದ ಅಥವಾ ಸಮುದ್ರದ ಮರಳು ಮಿಶ್ರಿತವಾದಂತ ಭೂಮಿ ಅಥವಾ ಕರಾವಳಿ ಯಾ ಒಂದು ಬಂಜರು ಭೂಮಿ ಅಂತ ನೋಡ್ತೀವಿ ಇಂತಹ ಒಂದು ಭೂಮಿಯ ಮೇಲೆ ವಾರ್ಷಿಕವಾಗಿ ಒಂದು ಕಾಸನ್ನ ಮಾತ್ರ ಕಂದಾಯವಾಗಿ ನಿಗದಿಪಡಿಸಲಾಗಿತ್ತು ಅಂತ ನೋಡ್ತೀವಿ ಒಟ್ಟಾರೆ ಈ ಒಂದು ಶಿವಪ್ಪ ನಾಯಕ ಈ ರೀತಿ ಭೂಮಿಯನ್ನ ವರ್ಗೀಕರಣ ಮಾಡಿದ್ದಾರೆ ಅದರಲ್ಲೂ
ಕೆಳದಿ ಅರಸರಲ್ಲೇ ಈ ಗದ್ದೆ ಹೊಲ ಭೋಗ ಭಾಗಾಯಿತು ಗದ್ದೆ ಹೊಲ ಭಾಗಾಯಿತು ಅರಣ್ಯ ಕುಂಬ್ರಿ ಮೊದಲಾದ ವಿವಿಧ ರೀತಿಯ ಭೂಮಿಗಳನ್ನು ನೋಡ್ತಾ ಇದ್ವಿ ಅವುಗಳ ಮೇಲೂ ಸಹ ಕಂದಾಯವನ್ನು ನಿಗದಿಪಡಿಸುವಂತ ಒಂದು ಏನು ಇದನ್ನ ಆ ಒಂದು ವ್ಯವಸ್ಥೆಯನ್ನು ಈ ಕೆಳದಿಯ ಸಾಮ್ರಾಜ್ಯದಲ್ಲಿ ನೋಡಬಹುದಾಗಿತ್ತು ಅಂತ ನೋಡ್ತೀವಿ ಓಕೆನಾ ಇದಿಷ್ಟು ಶಿವಪ್ಪ ನಾಯಕನ ಒಂದು ಪ್ರಮುಖ ಒಂದು ಏನು ಭೂಕಂದಾಯ ನೀತಿಯ ಲಕ್ಷಣವಾದ ಭೂ ವರ್ಗೀಕರಣದ ಒಂದು ಅಂಶಗಳು ಅಂತ ನೋಡ್ತೀವಿ ಓಕೆನಾ ನೆಕ್ಸ್ಟ್ ಒನ್ ನೋಡಿ ಸೆಕೆಂಡ್ ಒನ್ ಮತ್ತೊಂದು ಏನು ಲಕ್ಷಣ ಅಂದ್ರೆ ಕಂದಾಯ ನಿಷ್ಕರ್ಷೆ ಅಂತ ನೋಡ್ತೀವಿ ರೆವಿನ್ಯೂ ಅಸೆಸ್ಮೆಂಟ್ ಅಂತ ನೋಡ್ತೀವಿ ಕಂದಾಯ ನಿಷ್ಕರ್ಷೆ ಅಂತ ನೋಡ್ತೀವಿ ಶಿವಪ್ಪ ನಾಯಕನ ಪ್ರತಿಯೊಂದು ಭೂಮಿಯನ್ನ ಪ್ರತಿಯೊಂದು ಭೂಮಿಯನ್ನ ಏನು ಭೂಮಿಯನ್ನ ಇಲ್ಲಿ ವಿಭಜನೆ ಮಾಡಿದ್ರೋ ವರ್ಗೀಕರಣ ಮಾಡಿದ್ರೋ ಅಂತ ಆ ಭೂಮಿಯನ್ನ ಸರ್ಕಾರಿ ವೆಚ್ಚದಲ್ಲೇ ಸುಮಾರು 12 ವರ್ಷಗಳ ಕಾಲ ಸಾಗುವಳಿ ಮಾಡಿಸ್ತಾನೆ ಇದನ್ನೇ ಕಂದಾಯ ನಿಷ್ಕರ್ಷೆ ಅಂತ ಕರೀತೀವಿ ಶಿವಪ್ಪ ನಾಯಕ ಪ್ರತಿಯೊಂದು ಭೂಮಿಯನ್ನು ಸರ್ಕಾರಿ ವೆಚ್ಚದಲ್ಲಿ 12 ವರ್ಷಗಳ ಕಾಲ ಸಾಗುವಳಿ ಮಾಡಿಸ್ತಾರೆ ಅದನ್ನೇ ಕಂದಾಯ ನಿಷ್ಕರ್ಷೆ ಅಂತ ಕರೀತೀವಿ ಓಕೆನಾ ಅಂದ್ರೆ ಇಂತಹ ಒಂದು ಸರ್ಕಾರಿ ವೆಚ್ಚದಲ್ಲಿ ಕೈಗೊಳ್ಳುವಂತ ಏನು ಈ ಒಂದು ಕೃಷಿ ಚಟುವಟಿಕೆಗಳು ಇದೆಯೋ ಅದನ್ನ ಪ್ರತಿ ವರ್ಷವೂ ಸಹ ಅದರ ಇಳುವರಿ ಹೇಗಿರ್ತಾ ಇತ್ತು ಸಾಗುವಳಿ ವೆಚ್ಚ ಅಥವಾ ಖರ್ಚು ವೆಚ್ಚಗಳು ಯಾವ ರೀತಿ ಬರ್ತಾ ಇತ್ತು ಬಿತ್ತನೆ ಬೀಜಗಳಿಗೆ ತಗಲುವಂತ ಖರ್ಚು ವೆಚ್ಚಗಳು ಎಷ್ಟು ಈ ಎಲ್ಲವುಗಳನ್ನ ಪರಿಗಣಿಸಿ ಆದಾಯ ಮತ್ತು ಮಾರುಕಟ್ಟೆ ಬೆಲೆಗಳನ್ನು ಆದಾಯ ಮತ್ತು ಮಾರುಕಟ್ಟೆ ಬೆಲೆಗಳನ್ನು ಸರಾಸರಿ ಆಧಾರದ ಮೇಲೆ ಒಟ್ಟು ಉತ್ಪನ್ನದ 1/3 ಭಾಗವನ್ನು ಓಕೆನಾ ಪ್ರತಿ ವರ್ಷದ ಇಳುವರಿ ಸಾಗುವಳಿ ವೆಚ್ಚ ಬಿತ್ತನೆ ಬೀಜಗಳ ಒಂದು ಖರ್ಚು ವೆಚ್ಚಗಳನ್ನು ಒಟ್ಟಾರೆ ಲೆಕ್ಕ ಹಾಕಿ ಆದಾಯ ಮತ್ತು ಮಾರುಕಟ್ಟೆ ಬೆಲೆಗಳನ್ನು ಸರಾಸರಿ ಆಧಾರದ ಮೇಲೆ ಇಲ್ಲಿ ಒಟ್ಟು ಉತ್ಪನ್ನದ 1/3 ಭಾಗವನ್ನು ಕಂದಾಯವಾಗಿ ಒಟ್ಟು ಉತ್ಪನ್ನದ 1/3 ಭಾಗವನ್ನು ಕಂದಾಯವಾಗಿ ನಿಗದಿಪಡಿಸಿದ್ರು ಓಕೆನಾ ನಿಗದಿಪಡಿಸಿದ್ರು ಅಂತ ನಾವು ನೋಡ್ತೀವಿ ಒಟ್ಟಾರೆ ಹೀಗೆ ಸುಮಾರು 1000 ಅಡಿಕೆ ಮರಗಳನ್ನು ಒಂದು ಘಟಕವಾಗಿ ತೆಗೆದುಕೊಳ್ತಾರೆ 1000 ಅಡಿಕೆ ಮರಗಳನ್ನು ಇಲ್ಲಿ ಒಂದು ಘಟಕ ಅಂತ ಸ್ವೀಕರಿಸುವುದನ್ನು ನಾವು ನೋಡ್ತೀವಿ ಈ 1000 ಅಡಿಕೆ ಮರಗಳನ್ನು ಇಲ್ಲಿ ಒಂದು ಘಟಕವಾಗಿ ಸ್ವೀಕರಿಸಿ ಅವುಗಳ ಮೇಲೆ 7-25 ಗದ್ದಾಣ ತೆರಿಗೆಯನ್ನು ವಿಧಿಸುತ್ತಾರೆ 1000 ಅಡಿಕೆ ಮರಗಳ ಮೇಲೆ ಏನು 7-25 ಗದ್ದಾಣ ತೆರಿಗೆಯನ್ನು ವಿಧಿಸುತ್ತಾರೆ ಅಂತ ನೋಡ್ತೀವಿ ಮತ್ತೆ ಪ್ರತಿ ಅಡಿಕೆ ಮರದ ನಡುವೆ ಅಂತರವನ್ನು ಸುಮಾರು 18.5 ಅಡಿ ಅಂತರವಿರಬೇಕು ಅಂತ ಇದು ಒಂದು ಆಜ್ಞೆಯನ್ನು ಜಾರಿಗೆ ತರೋದನ್ನು ನಾವು ನೋಡ್ತೀವಿ ಮತ್ತೆ ಅಡಿಕೆ ಮತ್ತು ತೆಂಗಿನ ತೋಟಗಳನ್ನು ಸಹ 18.5 ಅಡಿ ಉದ್ದದ ಅಳತೆಯ ಸಲಾಕೆಯನ್ನು ಇಟ್ಕೊಂಡೆ ಏನು ಮಾಡ್ತಾ ಇದ್ರು ಆ ಒಂದು ಗಿಡ ಮತ್ತೊಂದು ಗಿಡದ ನಡುವಿನ ಒಂದು ಅಂತರವನ್ನು ಇಲ್ಲಿ ಕಾಪಾಡಿಕೊಳ್ತಾ ಇದ್ರು ಅಂತ ನಾವು ನೋಡ್ತೀವಿ ಹಾಗೆಯೇ ಇಲ್ಲಿ ಈ ಒಂದು ಆ ಇಕ್ಕೇರಿಯ ಅಘೋರೇಶ್ವರ ದೇವಾಲಯದ ಕಲ್ಲು ಮೆಟ್ಟಲು ಸಹ ಉದ್ದಕ್ಕೆ ಹೊಂದಿಕೊಳ್ತಾ ಇದ್ದಂತೆ ಆ ಒಂದು ಸುತ್ತಲೂ ಸಹ ಈ ರೀತಿ ಒಂದು ಅಡಿಕೆ ಮತ್ತು ತೆಂಗಿನ ಮರಗಳ ಒಂದು ತೋಟಗಳನ್ನು ಇಲ್ಲಿ ಭೂಮಿಯನ್ನು ನೀರಾವರಿಗೆ ಒಳಪಡಿಸಿ ನೀರಾವರಿ ಸೌಲಭ್ಯಗಳನ್ನು ಒಳಪಡಿಸಿ ಅಲ್ಲಿ ಒಂದು ಅಂದರೆ ಈ ಒಂದು ಕೆಳದಿಯ ಸಾಮ್ರಾಜ್ಯವನ್ನು ಕೆಲವು ಚಿಂತಕರು ಹೇಳೋ ಪ್ರಕಾರ ಶಿವಪ್ಪ ನಾಯಕನ ಆಳ್ವಿಕಾ ಅವಧಿಯಲ್ಲಿ ತನ್ನ ಸಾಮ್ರಾಜ್ಯದ ಗೋಪಾದದಷ್ಟು ಜಾನ ಇದು ಭೂಮಿಯನ್ನು ಸಹ ವ್ಯರ್ಥವಾಗಿ ಬಿಡಲಿಲ್ಲ ಒಟ್ಟಾರೆ ಎಲ್ಲ ಸಾಮ್ರಾಜ್ಯದ ಎಲ್ಲ ಭೂಮಿಯನ್ನು ಎಲ್ಲ ರೀತಿಯ ಭೂಮಿಯನ್ನು ಕೃಷಿಗೆ ಒಳಪಡಿಸುವುದರ ಮೂಲಕ ಈ ಒಂದು ರೈತರನ್ನು ಏನು ಸಮೃದ್ಧಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ ನಾವು ನೋಡ್ತೀವಿ ಹಾಗಾಗಿ ಬಂಜರು ಭೂಮಿಯನ್ನು ಯಾರು ಸಾಗುವಳಿ ಮಾಡ್ತಾರೋ ಅಂತಹ ಒಂದು ರೈತರಿಗೆ ಕಂದಾಯದ ಒಂದು ಏನು ವಿನಾಯಿತಿಯನ್ನು ಕೊಡ್ತಾರೆ ಮತ್ತೆ ಬಂಜರು ಭೂಮಿಯನ್ನು ಇಲ್ಲಿ ಕೃಷಿಗೆ ಒಳಪಡಿಸ್ಲಿ ಅಂತಲೇ ಈ ಒಂದು ರೈತರಿಗೆ ಬಿತ್ತನೆ ಬೀಜ ಮತ್ತಿತರ ಒಂದು ಖರ್ಚು ವೆಚ್ಚಗಳನ್ನು ನೀಗಿಸ್ಕೊಳ್ಳೋದಕ್ಕಾಗಿ ಮೊದಲೇ ಸಾಲವನ್ನು ಮುಂಗಡವಾಗಿ ಸಾಲವನ್ನು ಕೊಡುವಂತಹ ಒಂದು ಹೊಸ ಕಾನೂನನ್ನು ಅಥವಾ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಈ ಒಂದು ಕಂದಾಯದ ಒಂದು ಏನು ಪತಿಯಾದಂತಹ ಅಥವಾ ಈ ಒಂದು ಶಿವಪ್ಪ ನಾಯಕ ಅಂತ ನೋಡ್ತೀವಿ ಓಕೆನಾ ಬಂಜರು ಭೂಮಿಯನ್ನು ಸಾಗುವಳಿಗೆ ಒಳಪಡಿಸುವ ಸಲುವಾಗಿ ರೈತರಿಗೆ ಬೇಕಾದಂತಹ ಒಂದು ಹಣಕಾಸಿನ ಸೌಲಭ್ಯಗಳನ್ನು ಸರ್ಕಾರದ ನೇತೃತ್ವದಲ್ಲೇ ಮೊದಲೇ
साल नोड़ती मत कंदाय वसूली सह तुम कट्टुनिट्टिन नियम पालने आ कट्टुनिट्टिन नियम पालने अल ಕಂದಾಯವನ್ನ ವಸೂಲಿ ಮಾಡಿದ ನಂತರ ಅದನ್ನ ನಮೂದಿಸುವಂತ ಅದನ್ನ ದಾಖಲಿಸುವಂತ ಪಟ್ಟ ಪುಸ್ತಕವನ್ನ ಸಹ ರೈತರಿಗೆ ನೀಡೋದನ್ನ ನೋಡ್ತೀವಿ ಪಟ್ಟ ಪುಸ್ತಕವನ್ನ ಕಂದಾಯವನ್ನ ನಾಗೇನು ನಮೂದಿಕರಿಸುವಂತ ಪಟ್ಟ ಪುಸ್ತಕವನ್ನ ಏನು ರೈತರಿಗೆ ಕೊಡೋದನ್ನ ನೋಡ್ತೀವಿ ಹೀಗೆ ಇವರ ಕಂದಾಯ ನೀತಿ ಏನು ಶಿವಪ್ಪ ನಾಯಕ ಜಾರಿಗೆ ತಂದಂತ ಇಂತ ಅದ್ಭುತವಾದಂತ ಕಂದಾಯ ನೀತಿ ತುಂಬಾ ಸುಧಾರಣಾತ್ಮಕವಾಗಿತ್ತು ಭೂಕಂದಾಯ ನೀತಿ ಶಿವಪ್ಪ ನಾಯಕನ ಭೂಕಂದಾಯ ನೀತಿ ಸುಧಾರಣಾತ್ಮಕವಾಗಿತ್ತು ಸರಳವೂ ಆಗಿತ್ತು ವೈಜ್ಞಾನಿಕತೆಯಿಂದ ಕೂಡಿತ್ತು ಪ್ರಯೋಗಾತ್ಮಕವೂ ಆಗಿತ್ತು ಮತ್ತೆ ವಾಸ್ತವವೂ ಆಗಿತ್ತು ಈ ಎಲ್ಲಾ ಗುಣಗಳನ್ನು ಹೊಂದಿರುವಂತ ಈ ಒಂದು ಕಂದಾಯ ನೀತಿ ನಿಜವಾಗಲೂ ರೈತರಿಗೆ ತೃಪ್ತಿದಾಯಕವಾಗಿತ್ತು ಓಕೆನಾ ರೈತರ ಸಂತೃಪ್ತಿಗೆ ಕಾರಣೀಭೂತವಾಗಿತ್ತು ಅಂತ ನೋಡ್ತೀವಿ ಹಾಗಾಗಿ ಇಂತಹ ಕಂದಾಯ ನೀತಿ ತದನಂತರದಲ್ಲಿ ಬಂದಂತ ಬ್ರಿಟಿಷರಿಗೂ ಸಹ ಮಾದರಿ ಆಯಿತು ಹಾಗೇನೇ ಈ ಒಂದು ಅಕ್ಬರನ ಕಂದಾಯ ನೀತಿ ಅಂತ ಏನು ನೋಡ್ತೀವಿ ಅಕ್ಬರನ ತೋದರ್ಮಲನ ಬಂದೋಬಸ್ತ್ ಅಂತ ಏನು ನೋಡ್ತೀವೋ ಅಕ್ಬರನ ಕಂದಾಯ ನೀತಿಗೂ ಸಹ ಈ ಒಂದು ಶಿವಪ್ಪ ನಾಯಕನ ಕಂದಾಯ ನೀತಿ ಏನಾಯಿತು ಹೋಲಿಕೆ ಮಾಡುವಂತೆ ಇತ್ತು ಅಂತ ಹೇಳೋದನ್ನ ನಾವು ಕಾಣ್ತೀವಿ ಹಾಗೆ ಕೆಳದಿಯ ಅರಸರು ಈ ಕಂದಾಯವನ್ನ ನಗದಾಗಿ ಅಥವಾ ಏನು ವಸ್ತುವಿನ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಪಡೆಕೊಳ್ಳತಾ ಇದ್ದರು ವಿಶೇಷವಾಗಿ ಶಿವಪ್ಪ ನಾಯಕ ವರಹ ಗದ್ಯಾಣ ಹಣ ಮೊದಲಾದ ನಾಣ್ಯಗಳನ್ನು ಬಳಕೆ ಮಾಡ್ತಾ ಇದ್ದರು ಅಂತ ನೋಡ್ತೀವಿ ಚಲಾವಣೆಯಲ್ಲಿ ಇಟ್ಕೊಂಡಿದ್ರು ಅಂತ ನಾವು ನೋಡ್ತೀವಿ ಒಟ್ಟಾರೆ ಆಗಿ ಪೂರ್ವ ದರ್ಶಗಳಿಗೆ ನಿಷ್ಠಾಂತನಾಗಿ ರೈತರಿಗೆ ತೃಪ್ತಿಯಾಗಬಲ್ಲಂತ ಈ ಒಂದು ಶಿವಪ್ಪ ನಾಯಕನ ಶಿಸ್ತಿನ ವ್ಯವಸ್ಥೆ ಆಧುನಿಕವಾಗಿತ್ತು ಆತ ಮತ್ತೆ ಇತರರಿಗೆ ಮಾದರಿಯಾಗಬಲ್ಲ ಆದರ್ಶ ಆಡಳಿತಗಾರನಾಗಿದ್ದ ಅಂತ ಹೇಳಿ ಪ್ರೊಫೆಸರ್ ಕೆಎಸ್ ಶಿವಣ್ಣನವರು ಈ ಒಂದು ಶಿವಪ್ಪ ನಾಯಕನ ಆಡಳಿತದ ವೈಖರಿಯನ್ನ ಕಂಡು ಗುಣಗಾನ ಮಾಡಿದ್ದಾರೆ ಶ್ಲಾಘಿಸಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಅಂತ ನೋಡ್ತೀವಿ ಓಕೆನಾ ಹೀಗೆ ಕೆಳದಿಯ ಒಂದು ಅರಸರು ಕಂದಾಯವನ್ನ ಇಲ್ಲಿ ನಗದಾಗಿ ವರಹ ಅಥವಾ ಗದ್ಯಾಣ ಮತ್ತೆ ಹಣದ ರೂಪದಲ್ಲಿ ಇಲ್ಲಿ ನಾಣ್ಯಗಳ ಮೂಲಕ ಸಂಗ್ರಹ ಮಾಡ್ತಾ ಇದ್ರು ಮತ್ತೆ ಈ ಒಂದು ಇದು ಕಂದಾಯವನ್ನ ಸಂಗ್ರಹ ಮಾಡೋದಕ್ಕಾಗಿ ರಾಮ ಲೆಕ್ಕಿಗರನ್ನ ನೇಮಕ ಮಾಡ್ಕೊಂಡಿದ್ರು ಇವರನ್ನೇ ಶಾನುಭೋಗರು ಅಂತ ಕರಿತೀವಿ ಶಾನುಭೋಗ ಮತ್ತು ಗೌಡರು ಅಂತ ಕರೆಯೋದನ್ನ ನಾವು ನೋಡ್ತೀವಿ ಕೆಲವೊಮ್ಮೆ ಗ್ರಾಮಗಳನ್ನು ನಿಶ್ಚಯವಾಗಿ ಈ ಒಂದು ಕಂದಾಯಕ್ಕೆ ಅಥವಾ ಗುತ್ತಿಗೆಗೆ ಒಳಪಡಿಸಲಾಗಿತ್ತು ಅಂತೇಳಿ ಕೆಲವು ಶಾಸನಗಳಲ್ಲಿ ಉಲ್ಲೇಖ ಆಗಿರೋದನ್ನು ನಾವು ನೋಡ್ತೀವಿ ಒಟ್ಟಾರೆ ಈ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಕಂದಾಯ ನೀತಿಯನ್ನು ನಮ್ಮ ಒಂದು ಏನು ಆಧುನಿಕ ಕಾಲಕ್ಕೂ ಕೊಟ್ಟಂತಹ ಶಿವಪ್ಪ ನಾಯಕನ ಶಿಸ್ತು ನಿಜವಾಗಲೂ ಸರ್ವಕಾಲಕ್ಕೂ ಅದ್ಭುತವಾದಂತಹ ಒಂದು ಕಂದಾಯ ನೀತಿ ಆಗಿತ್ತು ನಾವೀಗ ಪ್ರಸ್ತುತ ಏನು ಕಂದಾಯ ನೀತಿಯನ್ನು ಅನುಸರಣೆ ಮಾಡ್ತಾ ಇದ್ದೀವೋ ಅಂತಹ ಕಂದಾಯ ನೀತಿಯ ಒಂದು ಪೂರ್ವ ಚಿಂತಕರು ಯಾರು ಶಿವಪ್ಪ ನಾಯಕನೇ ಆಗಿದ್ವ ಅಂದರೆ ತಪ್ಪಾಗೋದಿಲ್ಲ ಅಂತ ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಶಿವಪ್ಪ ನಾಯಕನ ಶಿಸ್ತು ಅಥವಾ ಕೆಳದಿಯ ಕಂದಾಯ ನೀತಿ ಅಂತ ನೋಡ್ತೀವಿ ನೋಡಿ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡುವಂತಹ ಉದ್ದೇಶ ಇದೆ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಓಕೆನಾ ಅಲ್ಲದೆ ಈ ಒಂದು ಇದಕ್ಕೆ ಸಂಬಂಧಿಸಿದ ಹಾಗೆ ಶಿವಪ್ಪ ನಾಯಕನ ಶಿಸ್ತಿಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತೆ ಮತ್ತೆ ಈ ಒಂದು ಪ್ರಶ್ನೆಗಳನ್ನು ಕೇಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಹಾಗಾಗಿ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಧ್ಯಯನ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು